ಶ್ರೀ ಗುರುಭ್ಯೋ ನಮಃ. ವಕ್ರದುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಈ ಸೌತಡ್ಕ ಅಂತ ಕ್ಷೇತ್ರದ ಹೆಸರು. ಸೌತಡ್ಕ ಅಂತ ಹೇಳಿದರೆ ಸೌತೆಯನ್ನು ಬೆಳೆಯುವಂತಹ ಗದ್ದೆಗೆ ಸೌತಡ್ಕ ಅಂತ ಹೆಸರು. ಇಲ್ಲಿ ಸಾವಿರಾರು ವರ್ಷದ ಹಿಂದೆ ದನ ಕಾಯುವಂತಹ ಹುಡುಗರಿಗೆ ಸಿಕ್ಕಿರುವಂತಹ ದೇವರು. ಅವರು ಇಲ್ಲಿ ಸೌತೆಕಾಯಿಗಳನ್ನು ಬೆಳೀತಾ ಇದ್ದರು, ಅದನ್ನೇ ನೈವೇದ್ಯ ಮಾಡ್ತಾ ಇದ್ದರು. ಆದ್ದರಿಂದ ಇಲ್ಲಿಗೆ ಸೌತಡ್ಕ ಅಂತ ಹೆಸರು ಬಂತು. ಈ ಕ್ಷೇತ್ರದಲ್ಲಿ ವಿಷ್ಣು, ವೀರಭದ್ರಸ್ವಾಮಿ, ಗಣಪತಿ ಮೂರು ದೇವರ ಸಾನ್ನಿಧ್ಯ ಇದೆ. ಇಲ್ಲಿ ದೇವರಿಗೆ ಗುಡಿ ಕಟ್ಟುವಾಗಿಲ್ಲ. ಗುಡಿ ಕಟ್ಟುವುದಿದ್ದರೆ ಒಂದೇ ದಿವಸದಲ್ಲಿ ಕಾಶಿಯೇ ಕಾಣುವಷ್ಟು ಎತ್ತರ ಕಟ್ಟಬೇಕಂತೆ. ಹಿಂದೊಬ್ಬರು ಪ್ರಯತ್ನ ಮಾಡಿದರು. ಪ್ರಯತ್ನ ಮಾಡಿದಾಗ ದೇವರು ಕನಸಲ್ಲಿ ಬಂದು ಹೇಳಿದರು, ಗುಡಿ ಕಟ್ಟುವುದು ಬೇಡ, ಕಟ್ಟುವ ಸಾಮರ್ಥ್ಯ ಇದ್ದರೆ ಆ ಥರ ಕಟ್ಟಿ, ಒಂದೇ ದಿವಸದಲ್ಲಿ ಕಟ್ಟಿ, ಕಾಶಿಯೇ ಕಾಣುವಷ್ಟು ಎತ್ತರ ಗೋಪುರವನ್ನು ಕಟ್ಟಿ ಅಂತ. ಅದು ಸಾಧ್ಯ ಇಲ್ಲಲ್ಲ. ಹಾಗಾಗಿ ಇಲ್ಲಿ ದೇವರಿಗೆ ಗುಡಿ ಗೋಪುರ ಯಾವುದೂ ಇಲ್ಲ. ಭಾರಿ ಸಾನ್ನಿಧ್ಯ ಇರುವಂತಹ ದೇವರು. ಇಲ್ಲಿ ಗಂಟೆ ಹರಕೆ ವಿಶೇಷವಾಗಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ತಾರೆ. ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಇಷ್ಟಾರ್ಥ ನೆರವೇರಿದ ಮೇಲೆ ದೇವರಿಗೆ ಗಂಟೆಯನ್ನು ಸಮರ್ಪಣೆ ಮಾಡ್ತಾರೆ. ಬಹಳ ಸಾನ್ನಿಧ್ಯ ಇರುವಂತಹ ದೇವರು. ಸಂಕಷ್ಟಿ ವಿಶೇಷವಾದಂತಹ, ಗಣಪತಿಗೆ ವಿಶೇಷವಾದಂತಹ ದಿನ ಇವತ್ತು. ಇಲ್ಲಿ ಸಾವಿರಾರು ವರ್ಷ ಭಕ್ತರು ದೇವರಿಗೆ ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾಗ, ಹಾಗೆ ಸೌತಡ್ಕ ಮಹಾಗಣಪತಿಯವರ ಅನುಗ್ರಹ ಎಲ್ಲ ಭಕ್ತಾದಿಗಳಿಗೆ ಇರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.